ಹೆಸರು ಪಾಲಾಕ್ಸಗೌಡ ಅಂತ, ಕುಮಾರಸ್ವಾಮಿ ತೋಟದ ಎದುರುಗಡೆ ಬಿಡದಿ ನೋಡಿ. ಇದು ಒಳ್ಳೆ ಬ್ರೀಡ ಸರ್, ಸರ್ ಇದು ನಾನು ಹೇಳ್ದಂಗೆ ಕೇಳ್ತೀವಿ ಸರ್. ಇದು ಬಾ 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 ಬಾ, ನಾನು ಹೇಳಿದ ಮಾತು ಕೇಳ್ತಿದ್ದೆ. ಬೆಳಗ್ಗೆ ಬಿಟ್ರೆ ಮನೆಗೆ ಹೋಗಿದ್ದೆ, ಮನೇಲಿ ಹೋಗ್ಬಿಟ್ಟು ನಮ್ಮ ಮಿಸ್ ಎರಡು ಚಪಾತಿ ಹಾಕ್ತಾರೆ, ಚಪಾತಿ ತಿನ್ಕೊಂಬೋದಿತ್ತು. ಹೇಳಿದ ಮಾತು ಕೇಳ್ತಿದ್ದೆ ಸರ್. ಅದೇ ನೀವು ಯಾವುದಾದ್ರು ಬೇರೆ ಬ್ರೀಡ್ ತೊಗೊಂಬನ್ನಿ, ನಮ್ಮ ಮಾತು ಕೇಳಲ್ಲ. ಪುಗ್ನೂರೇ ಆಗಲಿ, ಪುಗ್ನೂರು ಸಾಕೋದಿನಲ್ಲ, ಪುಗ್ನೂರು ಕೇಳಲ್ಲ, ಮಲ್ನಾಡು ಗಿಡನೂ ಕೇಳಲ್ಲ, ಹಳ್ಳಿಕಾರ ಮಾತ್ರ ಮಾತು ಕೇಳ್ತಾವೆ ಸರ್. ಎಷ್ಟು ಚಿಕ್ಕ ಮಗ ನುಗ್ಬೋದು ಸರ್ ಒಳಗಡೆ. ಬೆಳಗ್ಗೆ ನಾನು 4:30 ಎದ್ದು ಬರ್ತೀನಿ, ಬಡ್ಕೋತಾವೆಲ್ಲ ಸರ್, ಕೂಗ್ತವೆ, ಮನುಷ್ಯ ಕೂಗ್ತಾನ. ನಮ್ಮ ಮಕ್ಕಳಿಗೆ ಒಂದಿನ ಊಟ ಹಾಕಿಲ್ಲ ಅಂದ್ರೆ ತಿರುಗಿಕೋತಾರೆ, ಹೆಂಡತಿ ತಿರುಗಿಕೋತಾರೆ. ಇವು ಒಂದ್ ದಿವಸ ಊಟ ಹಾಕಿಲ್ಲ ಅಂದ್ರೆ ಪ್ರೀತಿ ಮಾಡ್ತವೆ. ಇಲ್ಲ ನಮ್ಗೆ ಊಟ ಇಲ್ಲ ಅಂದ್ರೆ ಇವ್ಕೆ ಹಾಕ್ತೀನಿ, ನಮ್ಮ ಮಕ್ಕಳಿಗೆ ಇಲ್ಲ ಅಂದ್ರೂ ಒಂದ್ ದಿವಸ ಮಿಸ್ ಮಾಡಲ್ಲ. ಬೇರೆ ಒಂದ್ ಕಡ್ಡಿ ಒಂದ್ ಏಟ್ ತಿಂದು ಹೊಡೆಯಲ್ಲ ಸರ್ ನಾವು. ಇವ್ರು ಆಗಲೇ ಹೊಡೆದ್ಬಿಟ್ಟು ಅವತ್ತು ಅವ್ರಿಗೆ ಸಂಬಳನೇ ಇಲ್ಲ, ಮುಟ್ಟುವಂಗಿಲ್ಲ. ಅದೇನಾದ್ರು ಮಾಡ್ಲಿ ಇವಕ್ಕೆ ದೊಣ್ಣೆಲಿ ಹೊಡಿಯುವಂಗಿಲ್ಲ. ಆಮೇಲೆ ಇವ್ ಮನೆ ಕೊಂಡಾಗ ನಮ್ಗೆ ಆಶೀರ್ವಾದ ಮಾಡ್ತಾವಂತೆ. ನಮ್ಮ ಹೊಟ್ಟೆ ತುಂಬ ಮೇದ್ಬಿಟ್ಟು ರಾತ್ರಿ ಹೊತ್ತು ಬರ್ತಾವ ಲಕ್ಷ್ಮಿ ಬಂದಂಗೆ, ಅವ್ ಮನೆ ಕೊಂಡಾಗ ನಮ್ಗೆ ಆಶೀರ್ವಾದ. ನಾಲ್ಕು ಕಾಲು ಚಾಚ್ಕೊಂಡು ಮನ್ಸ ಮನೆ ಕೊಂಡಾಗ ಮನೆ ಕೋತವೆ. ನಾವು ಎಷ್ಟು ಪ್ರೀತಿ ಮಾಡ್ತೀವೋ ಅಷ್ಟು ಪ್ರೀತಿ ಮಾಡ್ತಾವೆ ಸರ್ ಇವು, ವಾಪಸ್ ನಮ್ಗೆ ಅಷ್ಟೇ ಪ್ರೀತಿ ಕೊಡ್ತವೆ. ಮನ್ಸನ್ಗೆ ಎಷ್ಟು ಮಾಡಿದ್ರೆ ಏನು ಸರ್ ಮೋಸ ಮಾಡ್ತಾರೆ ನೋಡಿ. ನಮಗೆ ಈ ಬರೀ ಹಸುಗಳು ಮೇಂಟೆನೆನ್ಸ್ ಮಾಡೋಕೆ 1.5 ಲಕ್ಷ ಬೇಕು. ಇವ್ರು 3 ಜನ ಆಳು ಮಾಡಿ ಕೊಡೋದಿನಿ, ಇವ್ರಿಗೆ 40,000 ಸಂಬಳ, 60,000 ರೂಪಾಯಿ ಹಿಂಡಿ ಬೂಸ. ನಾವೇನು ಇಲ್ಲ ಏನು ಬೆಳೆಯಲ್ಲ, ರಾಗಿ ಹುಲ್ಲು ಕೊಂಡ್ಕೋಬೇಕು. ತಿಂಗಳಿಗೆ 1.5 ಲಕ್ಷ ಖರ್ಚು ಬೀಳ್ತಿದೆ, 1 ರೂಪಾಯಿ ಇನ್ಕಮ್ ಇಲ್ಲ. ನಮ್ದು ಎರಡು ಇನೋವಾ ಕಾರವೇ, ಒಂದಿನೋವಾ ಇವಕ್ಕೆ ಕಡ್ಡಿ ಹೊಡಿಯಕ್ಕೆ ಮಾಡಿಕೊಂಡ್ಬಿಡಿದ್ದೀನಿ ಬೇಸಿಗೆಯಲ್ಲಿ. ಸರ್, ನಿಮ್ಮ ಫಾರ್ಮ್ ಹೌಸ್ ಏನಾದ್ರು ಹೆಸರು ಇಟ್ಟಿದ್ದೀರಾ? ಇದು ಇಂಜಿನಿಯರ್ ತೋಟ ಅಂತಾರೆ. ಇಂಜಿನಿಯರ್ ತೋಟ ಫೇಮಸ್ ಫೇಮಸ್ ಇದು. ಇದೆಲ್ಲ ನಮ್ಮ ತಾಯಿ ಆಸ್ತಿ, ಇದು ಉಳಿಸ್ಕೊಳಕ್ ಲೇಔಟ್ ಮಾಡ್ತೀವಿ ಸರ್. ಸರ್, ಅಂದ್ರೆ ಲೇಔಟ್ ಮಾಡ್ಕೊಂಡು ನೀವು ಮಾರ್ಕೊಂಡ್ಬಿಡ್ಬೋದಿತ್ತು ನೋಡಿ ಸರ್. ಹಿಂಗ್ ಪ್ರೀತಿ ಮಾಡ್ಕೋತಾವ ಅವೇ ಪ್ರೀತಿ ಮಾಡ್ತಾವೆ, ಅದ್ರ ಅಮ್ಮನೇ ಅಲ್ಲ ಅದು, ಆದ್ರೂ ಪ್ರೀತಿ ಮಾಡ್ತಿತ್ತು. ಹೌದೌದು, ಎಲ್ಲ ಹಾಯಾಗಿ ಆರಾಮಾಗಿ ಮೇಯ್ತಾ ಇದಾವೆ ನೋಡಿ. ಅದ್ ಬಲ್ಗೋಲು ಇದು ಎಡ್ಗೋಲು ಕೆಲಸನೂ ಮಾಡ್ತಾವೆ ಸರ್. ಗಾಡಿ ಎಳಿತಾವೆ, ಹೊಲ ಉಳ್ತಾವೆ, ಎಲ್ಲ ಕೆಲಸನೂ ಮಾಡ್ತಾವೆ. ಎರಡು ಫಲಾವೇ. ಹೋಗ್ರಿ, ಬರ್ತದ ಬರುತ್ತೋಗ್ರಿ. ಇವತ್ ಬರಲ್ಲ ಅವು ಬರ್ತವೆ. ಸರ್, ಅಲ್ಲಿ ಮೇಯ್ತಾರ ಹಸು? ಅದು ಅದು ಅದ ಬನ್ನಿ. ಇದು ಈ ಕರು ಹೇಳ್ತೀನಿ ಸರ್, ಇದು ಬಸ್ತಿ ಓರಿ ಮಗಳೇ. ಬಸ್ತಿ ಓರಿ ಮಗಳ ಈ ಕರು, ಈ ಕರು ಇಟ್ಕೊಳ್ಳಿ ಸರ್. ಅದು ಇಟ್ಕೊಳ್ಳಿ, ಕರು ಇಟ್ಕೊಳ್ಳಿ. ಏ ಬರ್ತಿತ್ತು ಅದೇನು ಸರ್? ಎಲ್ಲ ಫ್ರೀಯಾಗಿ ಬಿಟ್ಬಿಡ್ತೀರಾ, ಯಾವುದು ಕಟ್ಟಾಕಲ್ಲ, ಎಲ್ಲ ಬೌಂಡ್ರಿ ಎಲ್ಲ ಮೈತವೆ. ಸರ್, ಇದು ಮನೆಗೆ ಮಡ್ಕೊಂಡಿದ್ದೀರಾ? ಮನೆಯೇ ಒಂದು 15 ದಿವಸ ಹೆಚ್ಚು ಕಮ್ಮಿ. ಇದು ಮಂಗಳವಾರ ಹುಡ್ತು, ಶುಕ್ರವಾರ ಹುಡ್ತು, ಬೆಳಗ್ಗೆ ಹುಡ್ತು. ಅದು ಏಕಲವ್ಯನ ಗುಟ್ಟಿರೋದು. ಏಕಲವ್ಯ ಏಕಲವ್ಯನ ಗುಟ್ಟಿರೋದು. ನಮ್ಮ ಹತ್ರ ಒಂದು ಹಸ ಇತ್ತು, ನಾವೇ ತುರುವೇಕೆರೆಗೆ ಹಾಕೊಳೋದು. ಅವ್ರು ಓನರ್ ಮಸಾಲೆ ಜರಮಣ, 1 ರೂಪಾಯಿ ಇಸ್ಕೊಂಡಿಲ್ಲ. ಬಾ, ಫ್ರೀಯ ಕ್ರಾಸಿಂಗ್ ಮಾಡ್ತಾರೆ. ಫ್ರೀಯ ಕ್ರಾಸಿಂಗ್ ಮಾಡಿದ್ರು, ಬಾಡಿಗೆನೇ 8,000 ಆಗೋಯ್ತು. ಒಳ್ಳೆ ಕರ ಕೊಡ್ತು ಬಿಡಿ, ನಾವು ಹೋಗಿರೋದಕ್ಕೂ ಕರ ಹಾಕಿರೋದಕ್ಕೂ. ನಮ್ದು ಒಳ್ಳೆ ಹಸ ಇತ್ತು, ದೊಡ್ಡ ರಾಕೆಟ್ ಹಸ ಇದ್ದಂಗಿತ್ತು. ಸರ್, ಇವಾಗ ಟೋಟಲು ನಿಮ್ಮ ಮನೇಲಿ ಎಷ್ಟು ಹಸುಗಳು ಇವೆ ಟೋಟಲ್ ಎಲ್ಲ ಸೇರಿಸಿ? ಎಲ್ಲ ಈ ಸೀಮೆ ಹಸುಗಳೆಲ್ಲ ಸೇರಿದ್ರೆ 21 ಅವೆ. ಇದು ಪುಗ್ನೂರು ಹಸಿ ಕ್ರಾಸ್ ಮಾಡಿ ತೆಗ್ಸಿರೋದು. ಮಲ್ನಾಡು ಗಿಡ್ಡ ಇತ್ತು ನಮ್ಮ ಹತ್ರ, ಮಲ್ನಾಡು ಗಿಡ್ಡಗೆ ಪುಗ್ನೂರು ಕ್ರಾಸಿಂಗ್ ಆಗಿರೋದು. ನಿಮ್ಮ ಹಿಂದೆನೆ ಬರ್ತಾಯ್ತು ನೋಡಿ, ಏನು ಮಾಡಲ್ಲ. ಬರಮ್ಮ ಬರ, ನಿಮ್ಮ ಹಿಂದೆನೆ ಬಂದಿತ್ತು. ಬರ, ಹಂಗೆ ಮಾಡಿಕೊಂಡಿದ್ದೀವಿ ಸರ್ ಎಲ್ಲ ಸರ್. ಮನ್ಸರೇ ಕಿತ್ತಾಡೋದು, ಏನ್ ಕಿತ್ತಾಡಲ್ಲ ನೋಡಿ. ಹೆಂಗವೆ ಎಲ್ಲ ಒಟ್ಟಿಗೆ ಮೇಯ್ಕೊಂಡು ಆರಾಮಾಗವೆ. ಎಲ್ಲ ಫ್ರೀಯಾಗಿ ಬಿಟ್ಬಿಡ್ತೀವಿ, ಎಲ್ಲ ಫ್ರೀಯಾಗಿ ಬಿಟ್ಬಿಡ್ತೀವಿ ಸರ್. ಈ ಮನ್ಸೂರ್ ಜೊತೆ ಇದಕ್ಕೆ ಹಸು ಒಂದೇ ಪ್ರಾಣಿ ಸರ್. ಇದು ಅಡ್ರೆಸ್ ಹೇಳಿ, ಎಲ್ಲಿ ಯಾವ ಊರಲ್ಲಿ ಇರೋದು? ನಿಮ್ಮ ಹೆಸರು ಹಂಗೆ ಹೇಳ್ಕೊಡಿ. ನನ್ನ ಹೆಸರು ಪಾಲಾಕ್ಸಗೌಡ ಅಂತ. ಪಾಲಾಕ್ಸಗೌಡ ಇಲ್ಲಿ ನಮ್ಮ ಕುಮಾರಸ್ವಾಮಿ ತೋಟದ ಎದುರುಗಡೆ ಬಿಡದಿ. ಬಿಡದಿ 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 ಸರ್. ಅಂದ್ರೆ ಯಾವ ಕಡೆಯಿಂದ ಬರಬೇಕು ಮಾರ್ಗ ಬರೋದಾದ್ರೆ ಇಲ್ಲಿಗೆ ಫಾರ್ಮ್ ಹೌಸ್ಗೆ? ಹಳೆ ಮೈಸೂರು ರೋಡು, ಕಾಡು ಮನೆ ಎದುರುಗಡೆ. ಕಾಡು ಮನೆ ಎದುರುಗಡೆ.
ಸರ್, ನೀವು ಈ ಹಳ್ಳಿಕಾರು ಸಾಕಿರೋದಕ್ಕೆ ಏನಕ್ಕೆ ಸರ್ ಸಾಕಿರೋದು ನೀವು? ನಾವು ಎಷ್ಟು ಪ್ರೀತಿ ಮಾಡ್ತಾವೋ ವಾಪಸ್ ಪ್ರೀತಿ ಕೊಡ್ತೇವೆ, ಅದೇ ಸೀಮೆಸ್ಗಳು ಕೊಡಲ್ಲ. ಸರ್, ಯಾವಾಗಿಂದ ಇದನ್ನು ಹಳ್ಳಿಕಾರ ನೀವು ಪಾಲನೆ ಪೋಷಿಸ್ತೀರಾ? ನಮ್ಮ ತಾತನ ಕಾಲದಿಂದನವೇ ಸರ್. ತಾತನ ಕಾಲದಿಂದ ಬಂದಿದ್ದೀರಾ? ಮೊದಲೇ ನಮ್ಮ ಅಪ್ಪ ಬಿಟ್ಬಿಟ್ಟಿದ್ರು, ಮತ್ತೆ ನಾವು ಬುದ್ಧಿ ಬಂದ್ಮೇಲೆ ನಾವು ಸ್ಟಾರ್ಟ್ ಮಾಡ್ಕೊಂಡು. ಸರ್, ಇವಾಗ ಯಾರು ಪ್ರೀತಿಪಟ್ಟು ಕರುಗಳು ಇಷ್ಟ ಆಯ್ತು ಅಂತ ಕೇಳ್ತಾರೆ, ಓರಿ ಕರುಗಳಾಗಲಿ ಹೆಣ್ಗರುಗಳಾಗಲಿ? ಹೆಣ್ಗರುಗಳು ಕೊಡಲ್ಲ ಸರ್, ಓರಿಗಳೇ ಓರಿಗಳು ಹೆಣ್ಗರ ಕೊಡಲ್ಲ. ಮತ್ತೆ ಮುಂದಕ್ಕೆ ಇದು ಮಾಡಕ್ಕೆ ಮತ್ತೆ ನಿಮ್ಗೆ ಬಿಲ್ಡಿಂಗ್ ಮಾಡಕ್ಕೆ ಬಿಲ್ಡಿಂಗ್ ಬೇಕು. ಓರಿಗಳು ಯಾವ ಮಾಡಗಲ್ಲ, ಕೊಟ್ಬಿಡ್ತೀವಿ. ಹೆಣ್ಗರ ಮಾತ್ರ ಕೊಡಲ್ಲ ನೋಡಿ, ಬಸ್ತಿ ಓರಿ ಮಗಳು ಎಷ್ಟು ಚೆನ್ನಾಗಿ ಬೈತಾಯ್ತು. ಸರ್, ಚೆನ್ನಾಗಿ ಸಾಕಿದ್ರೆ ಎಲ್ಲ ಹಸುಗಳು, ಮೈ ತುಂಬ ಇದೆ ಎಲ್ಲ ಹಸುಗಳಿಗೂ. ಒಂದು ವರ್ತು ಸಂತೋಷ ಮನೆ ಅಂತ ಅಂದಿದ್ದೀನಿ, ತೋರಿಸ್ತೀನಿ ಬಂದಿದೆ. ವರ್ತು ಸಂತೋಷ ಮನೆಯಿಂದ ಹಸು ತಂದಿರಾ? ಎಲ್ಲಿಂದ? ಸೋಮಣ್ಣಗೆ ಬಂದಿತ್ತು, ಅಚ್ಚಕಳ್ಳಿ ರಾಮನಗರ. ಅಚ್ಚಕಳ್ಳಿ ಅವ್ರ ಹತ್ರ ನಾನು ಇಟ್ಕೊಂಬಂದೆ. ಬಾ ಬಾ ಬಾ, ಹಂಗೆ ಸಾಕದಿನಿ ಸರ್. ಅದಕ್ಕೆ ಇವಾಗ್ಲೂ ಎರಡು ಲೀಟ್ರ್ ಹಾಲು ಮಾಡ್ತೀನಿ ಸರ್ ಕರುಗಳಿಗೆ. ಸೀಮೆಸ್ಗಳು ಅವಕ್ಕೆ ಸಾಕದಿನಿ, ನಾಲ್ಕು ಸೀಮೆಸ ಸಾಕದಿನಿ. ನಾಟೆಸ್ಗಳು ಹಾಲು ಕಮ್ಮಿ ಕೊಡ್ತವೆ, ಅವಕ್ಕೆ ಸಾಲಲ್ಲ ಹಾಲು ಕರುಗಳಿಗೆ. ನೋಡಿ, ಇದು ಒಳ್ಳೆ ಬ್ರೀಡ ಸರ್, ಇದು ನಾನು ಹೇಳ್ದಂಗೆ ಕೇಳ್ತೀನಿ ಸರ್. ಇದು ಬಾ 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 ಬಾ, ಹೇಳಿದ ಮಾತು ಕೇಳ್ತಿದ್ದೆ. ಬೆಳಗ್ಗೆ ಬಿಟ್ರೆ ಮನೆಗೆ ಹೋಗಿದ್ದೆ, ಮನೇಲಿ ಹೋಗ್ಬಿಟ್ಟು ನಮ್ಮ ಮಿಸ್ ಎರಡು ಚಪಾತಿ ಹಾಕ್ತಾರೆ, ಚಪಾತಿ ತಿನ್ಕೊಂಬಂದಿದ್ದೆ. ಹೇಳಿದ ಮಾತು ಕೇಳ್ತಿದ್ದೆ ಸರ್. ಅದೇ ನೀವು ಯಾವುದಾದ್ರು ಬೇರೆ ಬ್ರೀಡ್ ತೊಗೊಂಬನ್ನೇ, ನಮ್ಮ ಮಾತು ಕೇಳಲ್ಲ. ಪುಗ್ನೂರೇ ಆಗಲಿ, ಪುಗ್ನೂರು ಸಾಕದಿನಲ್ಲ, ಪುಗ್ನೂರು ಕೇಳಲ್ಲ, ಮಲ್ನಾಡ್ ಗಿಡನು ಕೇಳಲ್ಲ, ಹಳ್ಳಿಕಾರ ಮಾತ್ರ ಮಾತು ಕೇಳ್ತಾವೆ ಸರ್. ಎಷ್ಟು ಚಿಕ್ಕ ಮಗನೂ ಹೋಗ್ಬೋದು ಸರ್ ಒಳಗಡೆ. ಸ್ವಲ್ಪ ಬೆದ್ರು ಮನೇಲಿ ಹುಟ್ಟಿರ್ತಾರೆ ಸರ್. ಅದು ಫಲ, ನಾಲ್ಕು ತಿಂಗಳು ಫಲ. ನಾಲ್ಕು ತಿಂಗಳು ಫಲ ಆಗಿದೆಯಾ? ಆರು ತಿಂಗಳು ಮೇಲೆ ಆಗಿದೆ. ಆರು ತಿಂಗಳು ನಿಮ್ಮವರಿಗೆನಾ? ನಮ್ಮವರಿಗೆ ಬಿಡಲ್ಲ ಸರ್, ಇನ್ನೂ ಅಲ್ಲಾಗಿಲ್ಲ. ಅಲ್ಲಾಗಿಲ್ವಾ? ಯಾವವರಿಗೆ ಫಲ ಆಗಿದೆ? ಇದು ನಮ್ಮ ಗಂಗಣ್ಣನವ್ರಿ ಈ ಸಲ ಮಣ್ಣಿನಡಿಗೆ, ಈ ಸಲ ಐನಗುಡಿಲಿ ಪ್ರೈಸ್ ಹೊಡಿತಲ್ಲ ಆ ಊರಿಗೆ ಫಲ ಆಗಿದೆ. ಸರ್, ಇವೆಲ್ಲ ಹಸುಗಳು ನಿಂದೇನೆ? ಅದು ಅಜ್ನಳ್ಳಿ ಊರಿಗೆ ಫಲ ಆಗೈತೆ ಸರ್. ಅಜ್ನಳ್ಳಿ ಮೂರ್ತಿಯವರವರಿಗೆ. ಇದೇನು, ಇನ್ನೂ ಒಂದು 20 ದಿವಸ ಕರ ಹಾಕ್ಬಿಡ್ತಿದ್ದೆ, 20-25 ದಿವಸ ಕರ ಹಾಕ್ಬಿಡ್ತೀವಿ. ಬಾ ಬಾ ಬಾ, ಇದು ಮೊನ್ನೆ ಕರ ಹಾಕ್ತು, ಮೂರುವರೆ ಲೀಟ್ರ್ ಹಾಲು ಆಯ್ತು ಸರ್ ಒನ್ ಟೈಮ್ಗೆ. ಒನ್ ಟೈಮ್ಗೆ 3 ಲೀಟ್ರ್ ಬರುತ್ತಾ? 3 ಲೀಟ್ರ್ ಹಾಲು. ಅಂದರೆ ಕರ ಹಾಕಿರೋ ಹಸನೇ ತೊಗೊಂಬಂದೆ, ರಾಮನಾಥ ಪದ್ಮನ ಅಂತ ಅವ್ರೆ, ಪದ್ಮನಾಭ ಅಂತ ಅವ್ರ ಹತ್ರ ತೊಗೊಂಬಂದೆ. ಕರೇನೋ ಸುಮಾರಾಗಿ ಹುಟ್ಟೈತೆ, ಹಾಲಿಲ್ಲ ಸರ್. ಯಾವ ಆಯವೇನಿಲ್ಲ ಸರ್? ಯಾವ ಒಂದು ಆಯ ಎಲ್ಲ ಬಿಟ್ಟು ನಮ್ಮ ಹಿಂದೆ ಬರ್ತಾವೆಲ್ಲ. ಹಾಂ, ಒಂಥರ ನಂದಗೋಕುಲ ಇದ್ದಂಗೆ ಐತೆ. ಇದು ನಮ್ಮ ಹಳೆಯ ಸ, ಇದು ನಮ್ಮ ಹಳೆಯ ಸ. ಇದ್ರ ಹೆಸರು ಗೌರಿ ಅಂತ. ಗೌರಿ? ಹ್ಞೂ. ನಮ್ಮ ಹಳೆಯ ಸ ಹೋದ ಸಲ ಎರಡನೇ ಸೂಲು ಈ ಸಲ ಫಲ ಇದು. ಇದು 8 ತಿಂಗಳು ಫಲ ಆಗೈತೆ. ಇದೆ ಮುಂದಿನ ತಿಂಗಳು ಕರೆ ಹಾಕ್ಬೋದು. ಸರ್, ಎಷ್ಟು ಸೂಲು ಹಾಕಿದೆ ಇದು? ನೀವು ಫಸ್ಟ್ ಸೂಲು ಹಾಕಿತ್ತು, ಮಂಗನಳ್ಳಿಯವರು 82,000 ಕೊಟ್ಟು ಫಸ್ಟ್ ಕರ ಇಟ್ಕೊಳೋದು, ಓರ್ಗರ ಹಾಕಿತ್ತು. ಇದು ಎರಡನೇ ಸಲ ಫಲ ಇರೋದು. ಸರ್, ಇವಾಗ ಯಾವ ಊರಿಗೆ ಫಲ ಆಗಿದೆ? ಈ ಸಲ ನಮ್ಮ ಬಸ್ತಿ ಊರಿಗೆ ಫಲ. ಬಸ್ತಿ ಊರಿ? ಸರ್, ಬಸ್ತಿ ಊರಿಗೆ ಒಳ್ಳೆ ಕರು ಬಿಡ್ತಾವ? ಹ್ಞೂ, ಇವಾಗ ಅದು ಇಲ್ಲ ಅಂದರೆ ಇದು ಫಲ ಕೊಡಿಸ್ದಾಗ ತುಂಬ ಕಷ್ಟ ಬಿದ್ದು ಫಲ. ಅದಕ್ಕೂ ಕರು ಹಾಕ್ಸ್ಕೊಬೇಕು ಅಂತಾನೆ ಬಸ್ತಿ ಊರಿಗೆ ಕಸ್ಟಿಂಗ್ ಮಾಡಿದ್ರಿ. ಹೋದ ಸಲನು ಅದಕ್ಕೆ ಫಲ ಇತ್ತು. ಬಸ್ತಿವರಿ ಮಗನೇ 80,000 ಕೊಟ್ರ? 80,000. ಇದು ನಮ್ಮ ಮನೇಲಿ ಹುಟ್ಟಿದೆ ಸರ್. ಹಳೆಯ ಸೊ ಹಳೆಯ ಸ ಇದು ನಮ್ಮ ಮನೆಗೆ ಲಕ್ಷ್ಮಿ ಇದ್ದಂಗೆ ಇದೊಂದು ಉಳಿಸ್ಕೊಂಡಿದ್ದೀನಿ. ಇದು ಯಾರಿಗೂ ಏನು ಮಾಡಲ್ಲ, ಹಸುಗಳಿಗೆ ಮಾತ್ರ ಸ್ವಲ್ಪ ಗುಮ್ಮಕ್ಕೆ ಹೋಯ್ತು. ಮನೆಯ ಸೊ ಇದು 8 ತಿಂಗಳ ಗಬ್ಬು. 8 ತಿಂಗಳ ಗಬ್ಬು, ಒಳ್ಳೆಯ ಸೊ ಜಾತಿ ಕುಲ ಎಲ್ಲ ಫೈನ್ ಆಗಿದೆ. ಓರಿ ಓರಿ ಈ ಥರ ಇದೆ. ಕಂಬು ಮಾಡಿಸಿದೆ, ಕಂಬು ಕುಚ್ಕೊಂಡು ಸ್ವಲ್ಪ ಹಿಂಗೆ ಹಿಂಗೆ ಆಗೋಯ್ತು, ಫಲ ಬಿದ್ದೋಗಿತ್ತು, ಮತ್ತೆ ಕೈ ಹಾಕ್ಸಕ್ಕೆ ಹೋಗಿಲ್ಲ. ನಾವು ಎಷ್ಟು ಪ್ರೀತಿ ಮಾಡ್ತೀವೋ ಅಷ್ಟು ಪ್ರೀತಿ ಮಾಡ್ತೇವೆ ಸರ್. ಇವು ವಾಪಸ್ ನಮ್ಗೆ ಅಷ್ಟೇ ಪ್ರೀತಿ ಕೊಡ್ತವೆ. ಮನ್ಸನ್ಗೆ ಎಷ್ಟು ಮಾಡಿದ್ರೆ ಏನು ಸರ್ ಮೋಸ ಮಾಡ್ತಾರೆ ನೋಡಿ. ನಮಗೆ ಈ ಬರೀ ಹಸುಗಳು ಮೇಂಟೆನೆನ್ಸ್ ಮಾಡೋಕ್ಕೆ 1.5 ಲಕ್ಷ ಬೇಕು. ಇವ್ರು 3 ಜನ ಆಳು ಮಾಡಿ ಕೊಡೋದಿನಿ, ಇವ್ರಿಗೆ 40,000 ಸಂಬಳ, 60,000 ರೂಪಾಯಿ ಹಿಂಡಿ ಬೂಸ. ನಾವೇನು ಇಲ್ಲ ಏನು ಬೆಳೆಯಲ್ಲ, ರಾಗಿ ಹುಲ್ಲು ಕೊಂಡ್ಕೋಬೇಕು. ತಿಂಗಳಿಗೆ 1.5 ಲಕ್ಷ ಖರ್ಚು ಬಿಡ್ತಿದೆ, 1 ರೂಪಾಯಿ ಇನ್ಕಮ್ ಇಲ್ಲ ಸರ್. ಆದಾಯ ನೋಡೋದಕ್ಕಿಂತ ಇದ್ರದ್ದು ಏನೋ ಒಂದು ಪ್ರೀತಿ ಪ್ರೀತಿ ಅಂತ ಹೇಳಿ ಹಳ್ಳಿಕಾರ ಅಷ್ಟೇ. ಆದಾಯ ಏನು ಆಗಲ್ಲ, ಪ್ರೀತಿ ಅನ್ನೋದಕ್ಕಿಂತ ನೆಮ್ಮದಿ ಖುಷಿ.
ಖುಷಿ ನೋಡಿ. ಇವಾಗ ನೀವು ಎಲ್ಲಿ ಎಲ್ಲ ಕಡೆ ಎಲ್ಲಿ ಕಾರ್ ನೋಡಿರ್ಬೋದು, ಹಿಂಗೆ ಮನ್ಸಿನ ಪ್ರೀತಿ ಮಾಡೋ ಎಲ್ಲಿ ನೋಡಿದಿರಿ, ನಾವು ಎಷ್ಟು ಪ್ರೀತಿ ಮಾಡ್ತೀವಿ ಅಷ್ಟು ವಾಪಸ್ ಕೊಡ್ತಾರೆ. ಹ್ಮ್, ರಾತ್ರಿ ಹೊತ್ತು ನೆಮ್ಮದಿಯಾಗಿ ಮನಿಕ್ ಹೋಗೋದು ಸಿಕ್ಕಲ್ಲ. ಆಮೇಲೆ ಇವ್ ಮನಿಕೊಂಡಾಗ ನಮ್ಗೆ ಆಶೀರ್ವಾದ ಮಾಡ್ತಾವಂತೆ, ನಮ್ಮ ಓನರ್ ಹೊಟ್ಟೆ ತುಂಬ ಮೇದ್ಬಿಟ್ಟು ರಾತ್ರಿ ಹೊತ್ತು ಬತ್ತಾವ ಲಕ್ಷ್ಮಿ ಬಂದಂಗೆ, ಅವು ಮನಿಕೊಂಡಾಗ ನಮ್ಗೆ ಆಶೀರ್ವಾದ, ನಾಲ್ಕು ಕಾಲು ಚಾಚಿಕೊಂಡು ಮನ್ಸ ಮನಿಕೊಂಡಾಗ ಮನಿಕೋತವೆ. ಬೇರೆ ಒಂದ್ ಕಡ್ಡಿ ಒಂದ್ ಏಟ್ ತಿಂದ ಹೊಡೆಯಲ್ಲ ಸರ್ ನಾವು, ಇವ್ರು ಆಗ ಹೊಡೆದ್ಬಿಟ್ಟು ಅವತ್ತು ಅವ್ರಿಗೆ ಸಂಬಳನೇ ಇಲ್ಲ, ಮುಟ್ಟುವಂಗಿಲ್ಲ, ಅದೇನಾದ್ರು ಮಾಡ್ಲಿ ಇವಕ್ಕೆ ದೊಣ್ಣೆಲಿ ಹೊಡಿಯುವಂಗಿಲ್ಲ. ಅದಕ್ಕೆ ಅವು ಮನ್ಸನ್ಗೆ ಎದುರುಕೊಳ್ಳಲ್ಲ, ನಾವ್ ಹೇಳ್ದಂಗ್ ಮಾಡ್ತಾವ ಕೆಲಸ. ಇವಾಗ ಬಿಟ್ ಮೇಯಿಸ್ತಾರಲ್ಲ ದನಗಳನ್ನ ನೋಡಿದೀವಿ, ನಾವೇನಾದ್ರೂ ಬರ್ತಾ ಇದೀವಿ ಅಂದ್ರೆ ಓಡ್ಬಿಡ್ತಾವೆ ಓಡ್ಬಿಡ್ತಾವೆ. ಇವಾಗ ನಿಮ್ಮ ನಾವು ಬಂದ್ರೆ ನಮ್ಮ ಹಿಂದೆ ಬರ್ತಾ ಇದ್ದಾರೆ, ಕೆಲಸ ಮಾಡೋ ಇಲ್ಲ ಅಂತ ಅಲ್ಲ, ಎರಡು ಬಲ್ಗೋಲು ಎಡ್ಗೋಲು ಎರಡು ಸಾವಲ್ಲ ಫಲ ಬಿದ್ದಾವೆ, ಅವು ಕೆಲಸ ಮಾಡ್ತಾವೆ ನೋಡಿ. ಅದು ಹೆಚ್ಚೆ ಹೊಸ ಬರ್ತಾ ಇದೆ, ಅದ್ ನಮ್ಮ ಮಾತು ಕೇಳ್ತಿದ್ದ ಕೇಳಲ್ಲ ಕೇಳಲ್ಲ, ಅದಕ್ಕೆ ಏನು ತಿಂತದೆ ಹೋಗಿ ಮನೆಗೆ ಹೋಗಿದ್ದೆ ಅಷ್ಟೇ. ಹೌದು, ಇವಾಗ ದೇವರು ಫೋಟೋಗೆ ಪೂಜೆ ಮಾಡ್ತೀವಿ, ನಮ್ ಕಣ್ಣು ಕಾಣಿಸೋ ದೇವ್ರು ಇದು ಅಲ್ವೇನಪ್ಪ. ಹಾ, ಕಣ್ಣು ಕಾಣಿಸೋ ದೇವ್ರಿಗೆ ನಾವ್ ಹೆಂಗ್ ಮಡಿಕೋಬೇಕು ದೇವ್ರನ್ನ, ಹಂಗ್ ಮಡಿಕೊಂಡಿದೀನಿ ಸರ್. ಚಳಿ ಅಂತ ಇವತ್ತು ತೊಳೆದಿಲ್ಲ, ಹಂಗ ದಿನ ತೊಳಿತೀವಿ. ಇವಾಗ ಮೈ ಆರಿಸ್ಕೊಳ್ಳಲ್ಲ ಅದು ನೋಡಿ, ನಿಮ್ಮಿಂದನೆ ಬರುತ್ತೆ. ನಾನು ಮನೆಗೆ ಹೋದ್ರೆ ಮನೆಗೆ ಬಂದಿ ಸರ್, ನಾನೇ ಪ್ರೀತಿ ಮಾಡ್ತಿದ್ದೆ. ನಂಗೆ ಬೆಳಗ್ಗೆ ನಾ 4:30 ಗಂಟೆಗೆ ಎದ್ದು ಬರ್ತೀನಿ, ಬಡ್ಕೋತಾವೆ ಅಲ್ಲ ಸರ್, ಕೂಗ್ತವೆ, ಮನ್ಸ ಕೂಗ್ತಾನ. ನಮ್ಮ ಮಕ್ಕಳಿಗೆ ಒಂದಿನ ಊಟ ಹಾಕಿಲ್ಲ ಅಂದ್ರೆ ತಿರುಗಿಕೋತಾರೆ, ಹೆಂಡತಿ ತಿರುಗಿಕೋತಾರೆ. ಇವು ಒಂದ್ ದಿವಸ ಊಟ ಹಾಕಿಲ್ಲ ಅಂದ್ರೆ ಪ್ರೀತಿ ಮಾಡ್ತವೆ. ಇಲ್ಲ ನಮ್ಗೆ ಊಟ ಇಲ್ಲ ಅಂದ್ರೆ ಇವ್ಕೆ ಹಾಕ್ತೀನಿ, ನಮ್ಮ ಮಕ್ಕಳಿಗೆ ಇಲ್ಲ ಅಂದ್ರೂ ಒಂದ್ ದಿವಸ ಮಿಸ್ ಮಾಡಲ್ಲ. ನಮ್ದು ಎರಡು ಇನೋವ ಕಾರವೆ, ಒಂದಿನೋವ ಇವಕ್ಕೆ ಕಡ್ಡಿ ಹೊಡಿಯಕ್ ಮಾಡ್ಕೊಂಡ್ಬಿಟ್ಟಿದೀನಿ ಬೇಸಿಗೆಯಲ್ಲಿ. ಇವಾಗ ಒಂದ್ ವಾರದಿಂದ ಬಿದ್ದಾವೆ, ಇನ್ನ ಬಂದಿಲ್ಲ. ಒಂದ್ ಜೊತೆ ಕರುಗಳವೆ, ಆಮೇಲೆ ಒಂದ್ ಒಂಟಿ ಕರ ಐತೆ, ತೋರಿಸ್ತೀನಿ ಬನ್ನಿ ಸರ್. ಅವರುಳ ಬೇದ್ರ ಒಂದ್ ತಂದಿದೀನಿ, ನೋಡ್ಕೊಂಡ್ ಬರೋಣ.